हाय फ्रेंड्स, वेलकम बैक टू सैंतनु क्रिएशंस। फ्रेंड्स नोड़ी नानिवत्तु इतर डिसाइन हाकि तोरस्ता इदिनि। सिंपल आगिदे डिसाइनु। यारु नन्न चानल नोड़ता इदिरा, सब्सक्राइब आगलिल्ल अंद्रे प्लीज़ सब्सक्राइब माड्कोळ्ळि। ओके फ्रेंड्स, इवाग याव रीति हाकोदु अंत नोड़ोण। ಮೊದಲನೇದಾಗಿ ಈ ಥರ ಆರೆಳೆ ದಾರ ತೊಗೊಂಡಿದ್ದೀನಿ, ಸಿಲ್ಕ್ ಥ್ರೆಡ್ಡು. ನೆಕ್ಸ್ಟು ನಾನು ಯೂಸ್ ಮಾಡ್ತಾ ಇರೋ ನೀಡಲ್ 10.75 mm, ಮತ್ತು ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಸ್ಟಾರ್ಟ್ ಮಾಡೋಣ. ಈ ಥರ ಥ್ರೆಡ್ನ ಬಟ್ಟೆ ಬ್ಯಾಕ್ ಸೈಡ್ ಇಟ್ಕೊಂಡು ಇಲ್ಲಿ ಲಾಕ್ ಮಾಡ್ಕೋಬೇಕು. ಬ್ಯಾಕ್ ಸೈಡಿಂದ ಫ್ರಂಟಿಗೆ ಎಳ್ಕೊಂಡು ಇಲ್ಲಿ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು ಇನ್ನೊಂದು ಸಲ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಇವಾಗ ಚೈನ್ ಹಾಕೋಬೇಕು. 1, 2, 3, 4 ಫೋರ್ ಚೈನ್ ಆದಮೇಲೆ ಅದೆಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇದು ಥ್ರೆಡ್ನ ಈ ಥರ ಎಳ್ಕೊಂಡು ಈ ಬೀಡ್ಸ್ನ ಈ ಥರ ಹಾಕೋಬೇಕು. ಮತ್ತು ಇಲ್ಲಿ ಥ್ರೆಡ್ ಒಳಗಡೆ ಸೂಜಿ ಹಾಕ್ಕೊಂಡು ಬೀಡ್ಸಿಗೆ ಈ ಥರ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಆದಮೇಲೆ ಇಲ್ಲಿ ಡಬಲ್ ಕ್ರೋಶ ತಗೊಂಡು ಕರೆಕ್ಟು ಯಾವ ಪ್ಲೇಸಿಗೆ ಬರುತ್ತೆ ನೋಡಿ ಅದೇ ಪ್ಲೇಸಿಗೆ ಈ ಥರ ಬಟ್ಟೆಗೆ ಲಾಕ್ ಮಾಡಿಕೊಂಡು ದಾರನ ಸ್ವಲ್ಪ ಮೇಲ್ಗಡೆ ಎಳ್ಕೋಬೇಕು. ಇಷ್ಟು ಇಷ್ಟು ದ ಎಳ್ಕೋಬೇಕು. ಮತ್ತು ಇಲ್ಲಿ ಈ ಥರ ತಗೊಂಡು ಇಲ್ಲಿ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ಮತ್ತೆ ಡಬಲ್ ಕ್ರೋಶದಲ್ಲಿ ಇದೇ ಚೈನಿಗೆ ಈ ಥರ ಮತ್ತೆ ಲಾಕ್ ಮಾಡ್ತಾ ಹೋಗಬೇಕು. ಹೀಗೆ ಈ ಥರ ಒಟ್ಟಿಗೆ 12 ಕಂಬಗಳನ್ನ ಹಾಕ್ತಾ ಹೋಗಬೇಕು. ಎರಡಾಗಿದೆ ಇವಾಗ. ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಮತ್ತೆ ಟ್ವೆಲ್ ಟ್ವೆಲ್ ಕಂಬ ಹಾಕ್ಕೊಂಡು ಅದು ಕರೆಕ್ಟು ಎಲ್ಲಿ ಯಾವ ಪ್ಲೇಸಿಗೆ ಬರುತ್ತೆ ಈ ಥರ ನೋಡಿಕೊಂಡು ಅಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ಈ ಥರ ಲಾಕ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಇಲ್ಲಿ ಕುಚ್ಚು ಕಟ್ಕೊಳ್ಳೋದು. ನೆಕ್ಸ್ಟು ಬೀಡ್ಸು ಮತ್ತು ಈ ಥರ ಅಚ್ಚು. ನೆಕ್ಸ್ಟು ಮತ್ತೆ 4 ಚೈನ್ ಹಾಕ್ತಾ ಇದ್ದೀನಿ. 1, 2, 3, 4 ಫೋರ್ ಚೈನ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇವಾಗ ಬೀಡ್ಸ್ ಹಾಕ್ತಾ ಇದ್ದೀನಿ. ಬೀಡ್ಸ್ ಹಾಕಿದ್ಮೇಲೆ ಹೀಗೆ ಲಾಕ್ ಮಾಡಬೇಕು ಬೀಡ್ಸಿಗೆ ಒಂದ್ಸಲ. ಮತ್ತು ಈ ಥರ ಡಬಲ್ ಕ್ರೋಶ ತೊಗೊಂಡು ಕರೆಕ್ಟು ಅದು ಯಾವ ಪ್ಲೇಸಿಗೆ ಬರುತ್ತೆ ನೋಡಿಕೊಂಡು ಅದೇ ಜಾಗಕ್ಕೆ ಈ ಥರ ಹಾಕಿ ಇಲ್ಲಿ ದಾರನ ಈ ಥರ ಸ್ವಲ್ಪ ಎಳ್ಕೋಬೇಕು ಮೇಲುಗಡೆ, ಮತ್ತಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇವಾಗ ಡಬಲ್ ಕ್ರೋಶದಲ್ಲಿ ಈ ಥರ ಕಂಬಗಳನ್ನ ಹಾಕ್ತಾ ಹೋಗಬೇಕು.
2 3 4 5 6 7 8 9 10 ಆಗಿದೆ. ಲೆವೆನ್ ಟ್ವೆಲ್ ಟ್ವೆಲ್ ಆದಮೇಲೆ ಅದು ಯಾವ ಪ್ಲೇಸಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಈ ಥರ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಆದಮೇಲೆ ಸೇಮ್ ಇದೇ ಥರ ಕಂಟಿನ್ಯೂ ಹಾಕಬೇಕು. ನೆಕ್ಸ್ಟು ಈ ಥರ ನಾಲ್ಕು ಚೈನ್ ಹಾಕ್ಕೊಂಡು ಮತ್ತು ಬೀಡ್ಸ್ ಹಾಕಿ ಬೀಡ್ಸಿಗೆ ಲಾಕ್ ಮಾಡಿಕೊಂಡು ಮತ್ತು ಡಬಲ್ ಕ್ರೋಷದಲ್ಲಿ ಈ ಥರ 12 ಕಂಬಗಳನ್ನ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್. ಇಲ್ಲಿ ಲಾಕ್ ಮಾಡಿದ್ದೀನಿ. ನೆಕ್ಸ್ಟು 1 2 3 4 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಎರಡು ಇಲ್ಲ ಅಂದರೆ 3 ಚೈನ್ ಹಾಕ್ಕೊಂಡು ಈ ಸ್ಟೆಪ್ನ ಕಂಪ್ಲೀಟ್ ಮಾಡಬೇಕು. ದಾರನ ಈ ಥರ ಎಳ್ಕೋಬೇಕು. ನೋಡಿ ಈ ಥರ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ಇವಾಗ ತುಂಬ ಸಿಂಪಲ್ ಡಿಸೈನ್ ಇದು, ಒಂದು ಸ್ಟೆಪ್ಪಲ್ಲಿ ಫುಲ್ ಮುಗ್ದೋಗುತ್ತೆ. ಇನ್ನು ಕುಚ್ಚು ಕಟ್ಟಬೇಕು ಇದಕ್ಕೆ. ಇವಾಗ ಕುಚ್ಚೆಲ್ಲ ಕಟ್ಟಾಗಿದೆ. ಇದು ಕುಚ್ಚಿಗೆ ನಾನು 80 ಸ್ಟ್ಯಾಂಡ್ಸ್ ತಗೊಂಡಿದ್ದೀನಿ. ಸೊ ಈ ಥರ ಇವಾಗ ಈ ಥರ ಬಾಲ್ ಚೈನ್ ಸಿಗುತ್ತೆ, ಅದನ್ನು ಇಲ್ಲಿ ಅಂಟಿಸ್ತಾ ಇದ್ದೀನಿ. ಅಂಟಿಸ್ಕೊಳ್ಳೋ ಮೊದಲು ಈ ಥರ ನೋಡ್ಕೋಬೇಕು ಎಷ್ಟು ಉದ್ದ ಬೇಕು ಅನ್ನೋದನ್ನು. ಸೊ ಇಲ್ಲಿ ಈ ಥರ ಇಟ್ಕೊಂಡು ಎಷ್ಟು ಉದ್ದ ಬೇಕು ಅಂತ ಕೌಂಟ್ ಮಾಡ್ಕೋಬೇಕು ಇಲ್ಲಿ ಬಾಲ್ಸ್ನ. 1 2 3 4 5 6 7 ಇಲ್ಲಿ 7 ಬೇಕು ನಮಗೆ. ಅದಕ್ಕೆ 7 ಕರೆಕ್ಟಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿದ್ದಾದಮೇಲೆ ನೆಕ್ಸ್ಟು ಇದು ಗ್ಲೂ ಇರುತ್ತಲ್ವ ನೋಡಿ, ಈ ಥರ ಫೆವಿ ಗ್ಲೂ, ಇದನ್ನು ಇಲ್ಲಿ ಎಷ್ಟುದ್ದ ಬೇಕು ಅಷ್ಟುದ್ದ ಈ ಥರ ಹಾಕ್ಕೋಬೇಕು. ಈ ಥರ ನೆಕ್ಸ್ಟು ಚೈನ್ನ ಈ ಥರ ಚೈನ್ ಇದೆಯಲ್ವ ಅದನ್ನು ಈ ಥರ ಇಟ್ಟು ಎರಡು ಚೈನ್ ಒಟ್ಟಿಗೆ ಅದನ್ನು ಈ ಥರ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಇದು ಡ್ರೈ ಆಗಬೇಕು. ಡ್ರೈ ಆಗೋಕ್ಕೆ ಒಂದು ಅರ್ಧ ಗಂಟೆನಾದರೂ ತಗೊಳ್ಳುತ್ತೆ. ನೆಕ್ಸ್ಟು ಸೇಮ್ ಅದೇ ಥರ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಈ ಥರ ಗ್ಲೂ ಹಾಕ್ಕೊಂಡು ನೆಕ್ಸ್ಟು ಈ ಥರ ಬಾಲ್ ಚೈನು ಇದ್ರ ಮೇಲೆ ಇಡಬೇಕು. ನೆಕ್ಸ್ಟು ಇದು ಈ ಥರ ಫುಲ್ಲು ಹಾಕ್ಕೋಬೇಕು. ಗ್ಲೂ ಹಾಕಿದ್ವಲ್ವ, ಇವಾಗ ಇದೆಲ್ಲ ಡ್ರೈ ಆಗಿದೆ ನೋಡಿ. ಫೈನಲಾಗಿ ಈ ಥರ ಕಾಣ್ತಾ ಇದೆ. ತುಂಬ ಸಿಂಪಲ್ ಡಿಸೈನ್ ಇದು, ಬೇಗ ಹಾಕ್ಬೋದು ಈ ಡಿಸೈನ್ನ. ಓಕೆ ಫ್ರೆಂಡ್ಸ್,
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.